Okay, students, advanced accounting ಅಲ್ಲಿ life insurance company accounts ಅಲ್ಲಿ ಒಂದ್ 6 marks ಒಂದಷ್ಟು questions ನ ಮಾಡಿದ್ವಿ ಹೌದಾ ಇವಾಗ ಒಂದು 14 marks question ತಗೋಣ ಯಾವ ರೀತಿ ಮಾಡೋದು ಓಕೆನಾ ಫಸ್ಟ್ ನಾವು question ಓದೋದಕ್ಕೆ ಮುಂಚೆ examination ಅಲ್ಲಿ ಏನು ಮಾಡಬೇಕು ನೋಡಿ examination ಅಲ್ಲಿ ನಿಮಗೆ ಈ ರೀತಿ ಏನೋ booklet ಕೊಟ್ಟಿರ್ತಾರೆ answer booklet ಅಂತ ಹೇಳ್ತೀವಿ ಈ answer booklet ಅಲ್ಲಿ ನೀವು ಏನು ಮಾಡಿ ಅಂದ್ರೆ say ಫಸ್ಟ್ ಪೇಜ್ ಅಲ್ಲಿ ರೆವಿನ್ಯೂ ಅಕೌಂಟ್ ಫುಲ್ ಪೇಜ್ ಗೆ ರೆವಿನ್ಯೂ ಅಕೌಂಟ್ ರೂಲ್ಸ್ ಹಾಕೊಳ್ಳಿ ಓಕೆನಾ ಎರಡನೇ ಪೇಜ್ ಅಲ್ಲಿ ಫುಲ್ ಪೇಜ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಗೆ ಪ್ರೊಫಾರ್ಮಾ ಹಾಕೊಳ್ಳಿ ಓಕೆನಾ ಪ್ರೊಫಾರ್ಮಾ ಹಾಕೊಂಡ್ರೆ ನಿಮಗೆ ಕ್ಲೀನ್ ಆಗಿ ಫಸ್ಟ್ ಯಾವ್ದ್ಯಾವ್ದ್ ಮಾಡಬೇಕು ಕ್ವಶ್ಚನ್ ಅಲ್ಲಿ ಓದಿದ್ರೆ ಯಾವ್ಯಾವ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ನಮಗೆ ಅರ್ಥ ಆಗುತ್ತೆ ಹೌದಾ ಇಲ್ವಾ ಸೊ ಈಗ ಸ್ಕೆಡ್ಯೂಲ್ ನಂಬರ್ 1, 2, 3, 4 ಅನ್ನೋ ರೆವಿನ್ಯೂ ಅಕೌಂಟ್ 5, 6, 7 ಬಂದು ಲೈಬಿಲಿಟೀಸ್ 8, 9, 10, 11, 12 ಅಸೆಟ್ಸ್ ಕರೆಂಟ್ ಲೈಬಿಲಿಟೀಸ್ ಪ್ರಾವಿಷನ್ಸ್ ಎರಡು ಲೈಬಿಲಿಟೀಸ್ ಆಗಿರೋದ್ರಿಂದ ಓಕೆನಾ ಅದನ್ನ ನಾವೇನ್ ಮಾಡಬೇಕು ಮೈನಸ್ ಅಲ್ಲಿ ಇಡಬೇಕಾಗುತ್ತೆ 13 ಮತ್ತೆ 14 ಅನ್ನ ಕ್ಲಿಯರ್ ಆ ಎಲ್ಲರಿಗೂ ಈಗ ನಾವೇನ್ ಮಾಡೋಣ ಅಂದ್ರೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ಸ್ ಇದೆ ಯಾವ್ಯಾವ ಪಾಯಿಂಟ್ಸ್ ಇದೆ ಅದಕ್ಕೆ ಮಾತ್ರ ಶೆಡ್ಯೂಲ್ ಓಪನ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಶೆಡ್ಯೂಲ್ ನಂಬರ್ 9 ಇಲ್ಲ ಅಂತ ಇಟ್ಕೊಳ್ಳಿ ಮಾಡಕ್ ಹೋಗ್ಬೇಡಿ ಲೈನ್ ಇದೆ 9 ಇದೆ ಇರುತ್ತೆ ಅಂತ ಅನ್ಕೋಣ ಸಪೋಸ್ ಯಾವುದು ಕ್ಯಾಶ್ ಅಂಡ್ ಈಕ್ವಲೆಂಟ್ಸ್ ಇಲ್ಲ ಅಂತ ಅನ್ಕೊಳ್ಳಿ ಬಿಟ್ಬಿಡಿ ಅದನ್ನ ಏನು ನಿಮ್ ನೋಟ್ ಅಲ್ಲಿ ತೋರ್ಸಕ್ಕೆ ಹೋಗ್ಬೇಡಿ ಅರ್ಥ ಆಗ್ತಿದ್ಯಾ ಈಗ ಫಸ್ಟ್ ಕ್ವಶನ್ ಓದಿದ್ರೆ ಓಕೆನಾ ಯಾವ್ಯಾವ್ದು ಯಾವ್ಯಾವ ಸ್ಕೆಡ್ಯೂಲ್ ಅಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಅಲ್ಲೇ ಪ್ರಾಬ್ಲಮ್ ಹತ್ರ ಬರ್ಕೊಂಬಿಡಿ ಓಕೆನಾ ಈಗ ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ವಿಕಾಸ್ ಲೈಫ್ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಆನ್ 31st March 2017 ನೋಡಿ ಈ ಕ್ವಶನ್ 2017 ಅಲ್ಲಿ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಗೆ 14 ಮಾರ್ಕ್ಸ್ ಕೇಳಿರ್ತಕ್ಕಂಥದ್ದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ನೋಡಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ದಾನೆ ಎಷ್ಟು ಇದೆಯಪ್ಪ ಅಮೌಂಟ್ 1,60,000 ರುಪೀಸ್ ಇದೆ ಈ ಶೇರ್ ಕ್ಯಾಪಿಟಲ್ ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಶೇರ್ ಕ್ಯಾಪಿಟಲ್ ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಕರೆಕ್ಟಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ ಫಸ್ಟ್ ಶೇರ್ ಕ್ಯಾಪಿಟಲ್ 1,60,000 ರುಪೀಸ್ ನ ನಾನು ಇಲ್ಲಿ ಬರೆದು ಬಿಡ್ತೀನಿ ನೋಟ್ ಬೇಕಾದ್ರೆ ಆಮೇಲೆ ಕೊಟ್ಕೋಣ ನೋಟ್ ಬೇಕಾದ್ರೆ ಏನ್ ಮಾಡೋಣ ಆಮೇಲೆ ಕೊಡೋಣ ಫಸ್ಟ್ 1,60,000 ಅಲ್ಲಿ ಹಾಕ್ಬಿಡಿ ಮತ್ತೆ ಓದೋ ಅವಶ್ಯಕತೆ ಬರೋದಿಲ್ಲ ಲೈಫ್ ಅಶ್ಯೂರೆನ್ಸ್ ಫಂಡ್ ಆಸ್ ಆನ್ 1/4/2016 ಅಂತ ಹೇಳ್ತಿದ್ರೆ ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಹಾಗಾದ್ರೆ ನಾನೇನ್ ಮಾಡ್ತೀನಿ ಇಲ್ಲೆಲ್ಲ ಒಂದ್ ಕಡೆ ಕೆಳಗಡೆ ಶೆಡ್ಯೂಲ್ ನಂಬರ್ 6 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಬರೆದು ಓಕೆನಾ ಲೈಫ್ ಅಶ್ಯೂರೆನ್ಸ್ ಫಂಡ್ ಅಥವಾ ಲೈಫ್ ಇನ್ಶೂರೆನ್ಸ್ ಫಂಡ್ ಆನ್ 1/4/2016 ಎಷ್ಟಿದೆ 29,72,300 ರುಪೀಸ್ ಅಂತ ಹಾಕಿ ಇಟ್ಬಿಡ್ತೀನಿ ಸೊ ದಟ್ ಅಪಾಯಿಂಟ್ ಅಲ್ಲೇ ಮುಗಿಯುತ್ತೆ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಇದೆ ನೋಡಿ ಡಿವಿಡೆಂಡ್ಸ್ ಪೇಮೆಂಟ್ ಮಾಡಿದ್ರೆ ಅದು ಅಪ್ರೋಪ್ರಿಯೇಷನ್ ಅಲ್ವಾ ಅದು ಸೊ ಅದಕ್ಕೋಸ್ಕರ ಇಲ್ಲಿ ಡಿವಿಡೆಂಡ್ ಪೇಯ್ಡ್ ಎಷ್ಟಿದೆ ಅಮೌಂಟ್ 15,000 ರುಪೀಸ್ ಇದೆ ಇದು ಮೈನಸ್ ವ್ಯಾಲ್ಯೂ ಇಟ್ಕೊಳ್ತಾ ಇದ್ದೀನಿ ಯಾಕೆ ಇದು ಮೈನಸ್ ಮಾಡ್ಬೇಕಾಗುತ್ತೆ ಕರೆಕ್ಟಾ ನೆಕ್ಸ್ಟ್ ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಅಂತ ಹೇಳ್ತಾರೆ ಇದು ಬೆನಿಫಿಟ್ಸ್ ಪೇಯ್ಡ್ ತಾನೇ ಹೌದಾ ಇಲ್ವಾ ಹಾಗಾದ್ರೆ ನಾನೇನ್ ಮಾಡ್ತೀನಿ ಫಸ್ಟ್ ಶೆಡ್ಯೂಲ್ ನಂಬರ್ 1 ಏನಪ್ಪ ಅದು ಪ್ರೀಮಿಯಂ ಶೆಡ್ಯೂಲ್ ನಂಬರ್ 2 ಏನೋ ಕಮಿಷನ್ ಇದಕ್ಕೇನು ಅಡ್ಜಸ್ಟ್ಮೆಂಟ್ ಇರಲ್ಲ ಜಾಸ್ತಿ ಶೆಡ್ಯೂಲ್ ನಂಬರ್ 3 ಏನೋ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಇದರಲ್ಲೆಲ್ವಾ ನಮ್ಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಬರುತ್ತೋ ಸೊ ಅದಕ್ಕೋಸ್ಕರ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಬೋನಸ್ ಟು ಪಾಲಿಸಿ ಹೋಲ್ಡರ್ಸ್ ಎಷ್ಟಪ್ಪ ಅಮೌಂಟ್ ಅಂದ್ರೆ 31,500 ರುಪೀಸ್ ಇದೆ ಕರೆಕ್ಟಾ ನೆಕ್ಸ್ಟ್ ಪ್ರೀಮಿಯಂ ರಿಸೀವ್ಡ್ ಅಂತ ಇದೆ ಇಲ್ಲೇ ಬರೆದು ಬಿಡಿ ಪ್ರೀಮಿಯಂ ರಿಸೀವ್ಡ್ ಅಂತ ಇದೆ ಎಷ್ಟಿದೆ ನೋಡಿ ಪ್ರೀಮಿಯಂ ರಿಸೀವ್ 1,01,500 ರುಪೀಸ್ ಇದೆ ಇದಕ್ಕೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ದಯವಿಟ್ಟು ನೋಡಿ ಅಡ್ಜಸ್ಟ್ಮೆಂಟ್ ಇದೆಯಾ
ಅಡ್ಜಸ್ಟ್ಮೆಂಟ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅದು ಎಂಡ್ ಆಫ್ ದ ಇಯರ್ ಕರೆಕ್ಟಾ ಎಸ್ ಆರ್ ನೋ ಸೊ ಹಾಗಾದ್ರೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31st March 2017 ಅಲ್ಲಿ ಎಷ್ಟಿದೆಯಪ್ಪ ಅಮೌಂಟ್ 12,000 ರುಪೀಸ್ ಇದೆ ಆ 12,000 ನ ಇಲ್ಲಿ ಬರೀತೀನಿ ಓಕೆನಾ ಎಸ್ ಹಾಗೆ ಶೆಡ್ಯೂಲ್ ನಂಬರ್ ಎಲ್ಲಿ 12 ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುವಂತ ಐಟಮ್ ಅದು ಕರೆಕ್ಟಾ ಕರೆಕ್ಟ್ ಹಾಗಾದ್ರೆ ಶೆಡ್ಯೂಲ್ ನಂಬರ್ 12 ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಸೇಮ್ ಅಮೌಂಟ್ ಎಷ್ಟು ಬರ್ತಾ ಇದೆ 12,000 ರುಪೀಸ್ ಬರ್ತಾ ಇದೆ ಕ್ಲಿಯರಾ ಎಸ್ ಆಲ್ ಆಫ್ ಯು ಹ್ಯಾವ್ ಗಾಟ್ ಕ್ಲಿಯರ್ ವೆರಿ ಗುಡ್ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಟಿಕ್ ಮಾಡ್ಕೊಳ್ಳಿ ಬೋನಸ್ ರಿಸೀವ್ ಕೂಡ ಆಯ್ತು ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ ಎಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಬರುತ್ತೆ 1,97,000 ರುಪೀಸ್ ಬರ್ತಾ ಇದೆ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದೆಯಾ ನೋಡಿ ಕ್ಲೇಮ್ಸ್ ಪೇಯ್ಡ್ ಕ್ಲೇಮ್ಸ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಕ್ಲೇಮ್ಸ್ ಅಡ್ಮಿಟೆಡ್ ಬಟ್ ನಾಟ್ ಪೇಯ್ಡ್ ಅಂತ ಇದೆ ಅಂದ್ರೆ ಕ್ಲೇಮ್ಸ್ ಕೊಡಬೇಕಾಗಿದೆ ಈ ವರ್ಷ ಕ್ಲೇಮ್ಸ್ ಕೊಡಬೇಕಾಗಿದೆ ಈ ವರ್ಷ ಆದ್ರೆ ಇನ್ನೂ ಕೊಟ್ಟಿಲ್ಲ ಕೊಡಬೇಕಾಗಿದೆ ಹೌದಾ ಸೊ ಕ್ಲೇಮ್ಸ್ ಕೊಡಬೇಕಾಗಿದೆ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ನೊಂದು ಲೈಬಿಲಿಟಿ ಆಗುತ್ತೆ ಹೌದಾ ಇಲ್ವನಮ್ಮ ಸೊ ಹಾಗಾದ್ರೆ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಓಕೆನಾ ಎಷ್ಟು ಅಮೌಂಟ್ ಹೇಳ್ಬೇಕು ಅಮೌಂಟ್ ಎಷ್ಟು 9,300 ಈಗ ಶೆಡ್ಯೂಲ್ ನಂಬರ್ 12 ಆಯ್ತು 13 ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 9,300 ರುಪೀಸ್ ಇದೆ ಕರೆಕ್ಟಾ ಎಸ್ ಅಲ್ಲಿಗೆ ಕ್ಲೇಮ್ಸ್ ಆಯ್ತು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಇದೆ ಅದು ಆಪರೇಟಿಂಗ್ ಅಲ್ಲಿ ಬರುತ್ತೆ ಅಲ್ವಾ ಸೊ ಅದಕ್ಕೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟಿದೆಯಪ್ಪ 32,300 ಇದೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಇದೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಜ್ಯೂ ಅಂತ ಇದೆ 200 ರುಪೀಸ್ ಕರೆಕ್ಟಾ ಹಾಗಾದ್ರೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಜ್ಯೂ 200 ಅಲ್ವಾ ಈಗ ಜ್ಯೂ ಇರೋದು ಕೊಡಬೇಕಾಗುತ್ತೆ ಕೊಡಬೇಕಾದ್ರೆ ಅಸೆಟ್ ಲಯಬಿಲಿಟಿ ಲಯಬಿಲಿಟಿ ಸೊ ಔಟ್ ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 200 ಕ್ಲಿಯರಾ ಅಲ್ಲಿ ಅಡ್ಜಸ್ಟ್ಮೆಂಟ್ ಮುಗೀತು ನೆಕ್ಸ್ಟ್ ಪಾಯಿಂಟ್ ಬನ್ನಿ ಮಾರ್ಟ್ಗೇಜಸ್ ಇನ್ ಇಂಡಿಯಾ ಅಂತ ಇದೆ ಕಮಿಷನ್ ಎಲ್ಲಿದೆಯಪ್ಪ ಕಮಿಷನ್ ಪೇಡ್ ಕಮಿಷನ್ ಪೇಡ್ ಎಷ್ಟಿದ್ಯಪ್ಪ 9,300 ರುಪೀಸ್ ಇದೆ ಕರೆಕ್ಟಾ ಅಡ್ಜಸ್ಟ್ಮೆಂಟ್ ಇದೆಯಾ ಏನಾದ್ರು ಕಮಿಷನ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಬಿಟ್ಟು ಬಿಡಿ ಓಕೆನಾ ಅದಾದ್ಮೇಲೆ ಮಾರ್ಟ್ಗೇಜಸ್ ಇನ್ ಇಂಡಿಯಾ ಮಾರ್ಟ್ಗೇಜಸ್ ಅಂತ ಹೇಳಿದ್ರೆ ಏನು ಲೋನ್ ತಗೊಂಡಿರೋದಲ್ಲ ನಾವು ಕೊಟ್ಟಿರೋದು ಅರ್ಥ ಆಗ್ತಿದ್ಯಾ ಲೋನ್ ನಾವು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಶೆಡ್ಯೂಲ್ ನಂಬರ್ 9 ಲೋನ್ಸ್ ನೋಡಿ ಅಸೆಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಿದ್ಯಾ ಅಸೆಟ್ ಆಗುತ್ತೆ ಮಾರ್ಟ್ಗೇಜಸ್ ಎಷ್ಟಿದೆ ಅಮೌಂಟ್ 4,92,300 ರುಪೀಸ್ ಇದೆ 200 ನಂಬರ್ ಕರೆಕ್ಟ್ ಆಗಿ ಹೇಳಿ ಒಂದೊಂದ್ಸರಿ ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ದಯವಿಟ್ಟು ಹೇಳಬೇಕು ಜೋರಾಗಿ ಹೇಳಿ ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಏನಿದು ಅದರ್ ಇನ್ಕಮ್ ಅಲ್ಲಿ ಬರುತ್ತೆ ಕರೆಕ್ಟಾ ಇಂಟ್ರೆಸ್ಟ್ ಡಿವಿಡೆಂಡ್ ರೆಂಟ್ ಎಷ್ಟಿದೆಯಪ್ಪ ಅಮೌಂಟ್ 1,12,700 ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದೆಯಾ ನೋಡಿ ಇದೆ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಇದೆ ಕರೆಕ್ಟಾ ಅಂದ್ರೆ ಬರಬೇಕಾಗಿದೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಹಾಕಿ ಅಮೌಂಟ್ ಎಷ್ಟು 19,300 ಇದು ಅಸೆಟ್ ಲಯಬಿಲಿಟಿನ ಅಸೆಟ್ ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 19,300 ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಬನ್ನಿ ಏಜೆಂಟ್ಸ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಏಜೆಂಟ್ಸ್ ಬ್ಯಾಲೆನ್ಸ್ ಅಂತ ಇದ್ರೆ ಕೇಳಿಸ್ಕೊತಾ ಇದ್ರೆ ಎಲ್ಲರೂ ಒಂದೇ ಒಂದು ನಿಮಿಷ
ನಂಬರ್ 12 ಕರೆಂಟ್ ಅಸೆಟ್ಸ್ ನೋಡಿ ಏಜೆಂಟ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇದ್ದರೆ ಏನದು ಅಸೆಟ್ ಓಕೆನಾ ಅದೇ ಲಯಬಿಲಿಟಿ ಸೈಡ್ ಅಲ್ಲಿ ಇತ್ತು ಅಂತ ಹೇಳಿ ಅದು ಲಯಬಿಲಿಟಿ ಆಗುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ದರೆ ಲಯಬಿಲಿಟಿ ಡೆಬಿಟ್ ಸೈಡ್ ಅಲ್ಲಿ ಇದ್ದರೆ ಅಸೆಟ್ ಎಷ್ಟು ಅಮೌಂಟ್ ಅದು ಏಜೆಂಟ್ ಬ್ಯಾಲೆನ್ಸ್ 9300 ರೂಪೀಸ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ಫ್ರೀ ಹೋಲ್ಡ್ ಪ್ರಿಮೈಸಸ್ ಅಂತ ಇದೆ ಫಿಕ್ಸ್ಡ್ ಅಸೆಟ್ ಅಲ್ವಾ ಅದು ಸೊ ಹಾಗಾದ್ರೆ ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್ ಪ್ರಿಮೈಸಸ್ ಅಮ್ಮ ಎಸ್ಟಿಡಿ ಅಮ್ಮ ಪ್ರಿಮೈಸಸ್ ನನ್ನ ಫಸ್ಟ್ ಅಮೌಂಟ್ ಹೇಳಿ ನೀವು ಬರ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಓಕೆನಾ ಪಟ ಪಟ ಆಗ್ಬೇಕು ನಾನು ಹುಡುಕೋಂಗಿರ್ಬಾರ್ದು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅದಕ್ಕೆ ಏನು ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್ 23 lakhs 5000 ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ಲೋನ್ ಅಗೇನ್ಸ್ಟ್ ಕಂಪನಿ ಪಾಲಿಸೀಸ್ ಅದು ಲೋನ್ಸ್ ಅಲ್ಲಿ ಬರುತ್ತೆ ಅಲ್ವಾ ಲೋನ್ ಆನ್ ಪಾಲಿಸೀಸ್ ಎಷ್ಟು 1,73,600 ಮತ್ತೆ ಯೋಚನೆ ಮಾಡ್ತಾನೆ ಇದ್ದೀರಾ ದಯವಿಟ್ಟು ಹೇಳ್ಬೇಕು ಪಟ ಪಟ ಅಂತ ಓಕೆನಾ ನೆಕ್ಸ್ಟ್ ಕ್ಯಾಶ್ ಆನ್ ಡೆಪಾಸಿಟ್ ಅಂತ ಹೇಳ್ತಾ ಇದೆ ಇದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಅನ್ಕೋಣ ಓಕೆನಾ ಈಗ ಅದು ಎಷ್ಟು ಬರುತ್ತೆ 11 ತಾನೆ ಬರುತ್ತೆ ಶೆಡ್ಯೂಲ್ ನಂಬರ್ 11 ಕ್ಯಾಶ್ ಅಂಡ್ ಬ್ಯಾಂಕ್ ಕ್ಯಾಶ್ ಆನ್ ಡೆಪಾಸಿಟ್ ಡೆಬಿಟ್ ಅಲ್ಲಿದೆ ಅಲ್ವಾ ಅಸೆಟ್ ಆಗುತ್ತೆ 27,000 ರುಪೀಸ್ ಹಾಗೆ ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಅಲ್ಲೇ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ 7,300 ಸರೆಂಡರ್ಸ್ ಬೆನಿಫಿಟ್ ಅಲ್ವಾ ಅದು ಈಗ ದಯವಿಟ್ಟು ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಬಿಟ್ಟಿದ್ದೀವಾ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿದಿದೆ ಕರೆಕ್ಟಾ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿರೋ ಎಲ್ಲ ಐಟಮ್ಸ್ ತಗೊಂಡಿದ್ದೀವಿ ಈಗ ನಾವು ಶೆಡ್ಯೂಲ್ ನಂಬರ್ 5 ಶೇರ್ ಕ್ಯಾಪಿಟಲ್ ಗೆ ಎಷ್ಟು 1,60,000 ರುಪೀಸ್ ಅವ್ರು ಬಂದು ಹಾಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಮುಗಿಯುತ್ತೆ ಕರೆಕ್ಟಾ ಈಗೇನ್ ಮಾಡೋಣ ನೋಡೋಣ ಫಸ್ಟ್ ಟೋಟಲ್ಸ್ ಮಾಡೋಣ ಟೋಟಲ್ಸ್ ಮಾಡಿದ್ರೆ 1,13,500 ಯಾವುದು ಶೆಡ್ಯೂಲ್ ನಂಬರ್ 1 ಇದನ್ನು ಟೋಟಲ್ ಮಾಡ್ಬಿಡಿ 10, 15, 1 carries, 10, 15, 1 carries, 4 and 2, 2,45,500. Commission total money, yes, for that, 9,300. Schedule number 3, no, 32,500 per day. Correct, 32,500. Correct, schedule number 4, no, total, 800. 16, 23, 24, 5, 14, 2, 2,44,800 ಕರೆಕ್ಟ್ ಏನಮ್ಮ ಇದನ್ನು ಟೋಟಲ್ ಮಾಡಿ 13, 16, 1, 10, 16, 1, 8, 2 ಕರೆಕ್ಟ್ ನೋಡಿ ನಮ್ಗೆ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಹೌದಾ ಡೆಫಿಷಿಟ್ ಬರ್ತಾ ಇದೆ ಮೈನಸ್ ವ್ಯಾಲ್ಯೂ ಹಾಕೋಣ ಎಷ್ಟು ಬರುತ್ತೆ ಅಂದ್ರೆ 41,100 ಹೌದಾ ಇದು ಮೈನಸ್ ಇದು ಮೈನಸ್ ಅಲ್ಲಿಗೆ ಬರೋದು ಬ್ಯಾಲೆನ್ಸ್ ಏನಂತ ಹೇಳ್ತೀವಿ ಅದು ಡೆಫಿಷಿಟ್ ಆಗುತ್ತೆ 56,100 ಆಗ್ತಾ ಇದೆ ಕರೆಕ್ಟಾ ಈ 56,100 ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನಂತ ಬರೀತೀರಾ ಡೆಫಿಷಿಟ್ ಅಂತ ಬಂದು ಮೈನಸ್ 56,100 ಇದನ್ನ ಟೋಟಲ್ ಟೋಟಲ್ ಮಾಡಿದ್ರೆ 16,200 ಶೆಡ್ಯೂಲ್ ನಂಬರ್ 9 ಟೋಟಲ್ ಮಾಡಿದ್ರೆ 800 ಬರ್ತಾ ಇದೆ 10 ಟೋಟಲ್ ಮಾಡಿದ್ರೆ 40,000 ಬರ್ತಾ ಇದೆ 11 ಟೋಟಲ್ ಮಾಡಿದ್ರೆ
34,300 ಶೆಡ್ಯೂಲ್ ನಂಬರ್ 12 ಟೋಟಲ್ ಮಾಡಿದ್ರೆ ಇಲ್ಲಿ 40,300 ಬರ್ತಾ ಇದೆ ಅಮ್ಮ ಈ 9,300 ಬಿಟ್ಬಿಟ್ಟಿದೆ ನೋಡು ಇದ ನಾನು ಕೇಳಿದ ಕ್ಯಾನ್ಸಲ್ ಹೇಳಪ್ಪ ಇದೆಷ್ಟಮ್ಮ ಬರುತ್ತೆ ಮೂರು ಮೂರು ಆರು ಅಲ್ವಾ ಮೂರು ಮೂರು ಆರು ಹನ್ನೊಂದು ಇಪ್ಪತ್ತು ಎರಡು 40,600 ಕರೆಕ್ಟಾ ಎಸ್ ಈಗ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಅಲ್ಲಿ ತಾನೆ ಇಟ್ಕೋಬೇಕು ಸೊ 19,500 ನ ಮೈನಸ್ ಅಲ್ಲಿ ಇಟ್ಕೋಣ ಪ್ರಾವಿಷನ್ಸ್ ಏನೂ ಇಲ್ಲ ಈಗ ಏನ್ ಮಾಡಿ ಅಂದ್ರೆ ಇಷ್ಟನ್ನು ಟೋಟಲ್ ಮಾಡಿ ಬಂದಿರೋ ಟೋಟಲ್ ಅಲ್ಲಿ ಇದನ್ನ ಮೈನಸ್ ಮಾಡಿ ಎಸ್ ಬರುತ್ತೆ 30,76,200 ಬರ್ತಾ ಇದೆ ಓಕೆನಾ ಇಷ್ಟೇ ನೋಡಿ 14 ಮಾರ್ಕ್ಸ್ ಗೆ ನಮಗೆ ಇರೋದು 14 ಸ್ಕೆಡ್ಯೂಲ್ ಮಾಡಿರೋದು 1 2 3 4 5 6 7 8 9 10 11 12 ಇನ್ನ ಎರಡು ಸ್ಕೆಡ್ಯೂಲ್ ಇಲ್ಲ ಓಕೆನಾ ಇಷ್ಟ ನೋಡಿ ಸೊ ಕರೆಂಟ್ ಲಯಬಿಲಿಟೀಸ್ ಬಂದು ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ 9,300 ಔಟ್ ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ 200 ಟೋಟಲ್ 9,500 ಈ 9,500 ನ ಏನ್ ಮಾಡಿದೀನಿ ಇಲ್ಲಿ ಮೈನಸ್ ಮಾಡಿ ಇಷ್ಟು ಟೋಟಲ್ ಮಾಡಿದ್ರೆ ಇದನ್ನ ಮೈನಸ್ ಮಾಡಿದ್ರೆ ಬರೋದು ಟೋಟಲ್ ಇಷ್ಟಾಗುತ್ತೆ ಅಲ್ಲಿಗೆ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಿದೆ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಯಾಕೆ ಅಂದ್ರೆ ಎಕ್ಸಾಮ್ಸ್ ನಿಯರ್ ಬರ್ತಾ ಇದೆ ಅಡ್ವಾನ್ಸ್ಡ್ ಅಕೌಂಟಿಂಗ್ ಹೇಳ್ಕೊಡ್ತಕ್ಕಂಥವ್ರು ತುಂಬಾ ಕಡಿಮೆ ಜನ ಇದಾರೆ ಓಕೆನಾ ಸೊ ಅದರಲ್ಲೂ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ಬೇಕು ಅಂದ್ರೆ ಇದನ್ನ ನೀವು ನಾಲ್ಕೇ ಸರಿ ನೋಡಿ ಓಕೆ ರಿವೈಂಡ್ ಮಾಡ್ಕೊಂಡು ನೋಡಿ ಪೌಸ್ ಮಾಡಿ ಓಕೆನಾ ಓಕೆ